ಹೆಸರು ರಮಣ. ಯಾವಾಗಲೂ ಪ್ರೀತಿಯಿಂದ ಕರೀತಾ ಇದ್ದೀನಿ. ವೆಂಕಟ ರಮಣ ನೀ ಬಾರು ಸಂಗೀತ. ಹೌದು, ನಿನ್ನ ಮುಖವನ್ನು ನೋಡಿದ್ರೆ ನನಗೆ ಸುಖ ಇಲ್ಲ, ನನ್ನ ಮುಖವನ್ನು ನೋಡಿದ್ರೆ ನಿನಗೆ ಸುಖ ಇಲ್ಲ, ಇಬ್ಬರಿಗೂ ಸುಖ ಇಲ್ಲ. ಆ ಇಬ್ಬರಿಗೆ ಮುಖವನ್ನೇ ನೋಡ್ತಾ ಇರ್ಬೇಕು. ನಿನ್ನನ್ನು ಬಿಟ್ಟು ನಾನಿದ್ದೇನಾ? ಇಲ್ಲ. ನನ್ನನ್ನು ಬಿಟ್ಟು ನೀನಿರ್ತೀಯ? ಇಲ್ಲವೇ. ಆತನಲ್ಲಿ ಊಟದಲ್ಲಿ ಬಾಚದಲ್ಲಿ ಆದರೆ ಕ್ಷಣವು ನಾನು ಬಸವನಿಂದ ಬಾಲಿದ್ದಾನೆ. ಹೌದು, ನನ್ನ ಜೊತೆಯಲ್ಲೇ ಇರುವವನಿ ನೀನು ಇದ್ರೆ ಏನೋ ಒಂದಿದೇನು ಅರ್ಥ. ನೀನು ಇಲ್ಲದಿದ್ದೆ ಏನೋ ಒಂದು ಕಳೆದುಕೊಂಡಿದೆ ಎನ್ನುವ ಹಾಗೆ ಆಗ್ತಾ ಇಲ್ವ? ಆ ರೀತಿ ಭಾವನೆ ಮಾಡ್ರಿ. ಆದರೆ ಇವತ್ತು ನಿನ್ನ ಬಳಿ ಕಲಿಕೆ ಯಾಕೆ ಗೊತ್ತಲ್ಲ? ನನ್ನನ್ನು ಕರೆದ್ರೆ ನಾನು ಕರೆಯದೇ ಬರುವ ಈ ಅವಸರ ನಾನು ಕರೆದೆ. ಅನಿರೀಕ್ಷಿತವಾಗಿ ಕರೆ. ಈ ಕರೆ ಕರೆ ಯಾಕೆ ಯಾಕೆ ಇಂದಿನ ಜನ್ಮದಲ್ಲ ಇಡೀ ಜೀವನವನ್ನು ನಿನ್ನೊಟ್ಟಿಗೆ ಕಳೆದೆ.
ಆದರೆ ನೀನು ಜೀವನ ಪೂರ್ತ ನೀನೇ ಅನುಭವಿಸಿದ್ದಲ್ಲದೆ ನನಗೊಂದು ಚೂರು ಆದ್ರೂ ಬಿಟ್ಟಿದ್ಯಾ? ಚೂರು ಒಂದು ಒಂದು ತುಂಡು ಹುಡುಗಿ ಸಿಕ್ಕಿದೆ ನನಗೆ. ಎಂತ ತುಂಡು? ತುಂಡು ಹುಡುಗಿ ಸಿಗ್ಲಿಕ್ಕೆ ನೀನು ಬಿಡ್ಬೇಕಲ್ಲ. ಹೋದ ಹೋದಲ್ಲಿ 6ರಿಂದ ಹಿಡಿದು 60ರವರೆಗೂ ನಿನಗೆ ಆಯ್ತು. ನಿನಗೆ ಬೇಕ ವಿಜಯ, ನೀನು ಒಂದು ಇರ್ಲಿ ಈಗ ಒಂದು ಬೇಡವಾದ ಮರು ಈಗ ನಾನು ಹೋಗ್ತೇನೆ ಅಲ್ಲಿ ಒಬ್ಬಳು ನನಗೆ ಉಳಿದವರೆಲ್ಲ ನೀನೇ. ಪ್ರಾಣ ಸಿಕ್ಕಿದಲ್ಲಿ ಒಬ್ಬಳೊಬ್ಬಳೇ ನಿನಗೆ. ಆ ಜನ್ಮದ ಎಲ್ಲವೂ ನನಗೆ, ನನಗೇನಿರಲಿಲ್ಲ. ಈ ಜನ್ಮದಲ್ಲಿ ಒಬ್ಬಳು ನನಗೆ, ಉಳಿದಿದ್ದೆಲ್ಲ ನಿನಗೆ. ಮಾರುತಿಯಲ್ಲಿ ಹೋಗುದ ನಾವು? ಇಬ್ಬರು ಕೂಡ ಇಬ್ಬರು ಕೊಡ್ಲಿಕ್ಕೆ ಆಗುದಿಲ್ಲ. ಸಣ್ಣ ಮಾರುತಿ ಏನು ಇಬ್ಬರು ಎಲ್ಲ ಪುಡಿ ಪುಡಿ ಆಗಿತ್ತು. ಅದು ಒಬ್ಬನನ್ನೇ ಹೋರುವುದಕ್ಕೆ ಕಷ್ಟ. ಹೌದು, ಅದು ಕೂಡ ಮಾರುತಿ ಮಾರೋದಿಂದ ಮರಗೆ ಹಾರುತ್ತೆ. ಎಲ್ಲಿಯಾದ್ರೂ ಬಿಟ್ಟು ಬಿಟ್ಟು ನಾವು ಕೈ ತಪ್ಪಿದ್ರೆ ಅವನಿಲ್ಲ. ಹೌದು, ಆ ಮಾರುತಿ ವ್ಯಾಪಾರ ಯೋಚನೆ ಮಾಡಬೇಡ. Thank you.
ಪುಣ್ಯಪ್ಪ ಅವರ ಪ್ರೀತಿಯ ಸುಕುಮಾರಿ ನಾನು ಕುಲವಚನಂತ ವಿದ್ಯೆಯನ್ನು ಕಲಿಸುವುದರ ಮೂಲಕ ಇಷ್ಟಿತ್ತರಿಗೆ ಬೆಳೆಸಿದ ನನ್ನ ತಂದೆ ತಾಯಿಯವರು ಗೆಳತಿ ಆದರೆ ನಿಮ್ಮನ್ನು ಕಳಸೇ Thank you.
ಕರೆದಾಗ
ಕೆಲವು ದಿವಸ ಆಗುದಿಲ್ಲ, ಒಂದು 3 ದಿವಸ
ವಾಸುದೇವ ಎಂದು ಹಾಗೆ ಕರೀತಾರೆ. ಮತ್ತೆ ಇನ್ನು ಕೂಡ ಒಂದು ನಾಮ ಎಷ್ಟು ಉದ್ದ ರಾಮ ಉದ್ದ ಉದ್ದವೇ ನಾಮ ಉದ್ದವೇ ನಾಮ ಮುಕುಂದ ಅಚ್ಯುತ ಅಮಂತ ನಾರಾಯಣ ಶ್ರೀನಿವಾಸ ಪರೀತಿ ಹಾಗೆ ಒಳಗಿರುವುದು ಎಲ್ಲವೂ ಇದು ನೀವು ಹೌದು ಗೋವಿಂದ. ಆದ್ರೆ ಈ ಕಡೆ ಬರುವುದಕ್ಕೆ ಕಾರಣ ಕನ್ಯಾಸಿಯಾಗಿ ಈ ಕಡೆ ಬಂದವನಾಮ ಬಂದಂತಹ ನಿನ್ನನ್ನು ನೋಡಿದೆ, ನಿನ್ನ ರೂಪವನ್ನು ಕಂದ ಮೇಲೆ ನಿನ್ನ ಪರಿಚಯವನ್ನು ಕೇಳಬೇಕೆಂಬ ಹಾಗೆ ಮನಸ್ಸಾಗ್ತಾ ಉಂಟು. ಭಾವತಿ ಕೋಪಿಸದೆ ಸಾವಧಾನದಿಂದ ತಿಳಿಸಿ ಆಕಾಶ ಸರಿ ಹಾಗೆ ನನ್ನಪ್ಪನ ಹೆಸರು ಆಕಾಶರಾಯ ಹೆಸರು ಆಕಾಶರಾಯ
ಭೂತಾಯಿ. ಏ ಭೂತಾಯಿ ಅಲ್ವಾ, ಭೂತಾಯಿ ಭೂತಾಯಿ ಅವರ ಪ್ರೀತಿಯ ಮಗಳು. ಆದ್ರೆ ಅವರ ಪ್ರೀತಿಯನ್ನು ಹುಟ್ಟಿಕೊಂಡವಳು ನಾನು. ಮತ್ತೆ ಬೇಸರದಲ್ಲಿ ಹುಟ್ಟಿದ್ದೆ ನನ್ನ ಹುಟ್ಟಿನ ಕ್ರಮವೇ ಬೇರೆ. ಅಂದ್ರೆ ಹಿಂದೊಮ್ಮೆ ಮಕ್ಕಳಿಂದ ಚಿಂತೆ ಇತ್ತಂತ ಕಾಲದಲ್ಲಿ, ಆ ಸಂದರ್ಭದಲ್ಲಿ ಯಾರು ಪುಣ್ಯ ಹತ್ರ ಬಂದ ಅರಮನೆ ನನ್ನಾಗಿತ್ತ. ಈ ಪುಣ್ಯ ಈ ದರಿದ್ರ ಹಿಡಿದವ ಬಂದಂತ ಸಂದರ್ಭ ಅಪ್ಪನ ಹೇಳಿದ್ರಂತೆ, ಪುತ್ರ ಕಾಮೇಷ್ಠಿ ಯಾಗವನ್ನು ಮಾಡುವುದರ ಮೂಲಕ ಮಕ್ಕಳನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ನನ್ನಪ್ಪ ಯಾಗವನ್ನು ಮಾಡಿದ್ರು. ಯಾಗದ ಕ್ರಮ ಇತ್ತು. ಏನು ಆ ಸ್ಥಳವನ್ನು ಉಂಟಲ್ಲ, ಚಿನ್ನದ ನೇರಿಂದ ಉಳ್ಬೇಕಿತ್ತು ಗದ್ದೆ. ಹೌದು, ನಿನ್ನ ಅಪ್ಪ ಉಳಿದುವುದಕ್ಕೂ ಗೊತ್ತುಂಟು ಅವನಿಗೆ. ಯಾವ್ದು ಗದ್ದೆ ಹಾಗೆಲ್ಲ ಕ್ರಮ ತಮ್ಮದನ್ನು ಹೇಳಿದ್ರೆ ನಿಯಮ ಉಳಂತ ಸಂದರ್ಭ ಚಿನ್ನದ ನೇಗಿಲ ಮೊನೆಗೆ ತಾಗಿತಂತೆ. ಆ ಗಡಿಯಲ್ಲಿ ಮಣ್ಣಿನಲ್ಲಿ ಕಲ್ಲು ಇತ್ತು. ಆಹಾ, ಬೆಟ್ಟಿಗೆ ಕಬ್ಬಿಣ ತಾಗಿ ಕಬ್ಬಿಣದಲ್ಲ ಚಿನ್ನದ ಬೆಟ್ಟಿಗೆ ಒಪ್ಪರಿಗೆ ಅದು ನಿನ್ನ ಒಪ್ಪರಿಗೆ ತಂದಾಯ್ತು ಅಂತದೆ. ಅಪ್ಪ ಆರಾಮಲ್ಲಿ ಅಂತ ಸಂದರ್ಭ ಎಲ್ಲಬಾಗಿದ್ದರೆ ತೆರೆದಾಗ ಅದರ ಮುದುಡಿದ ತಾವರೆ ಇತ್ತಂತೆ. ಮುದುಡಿದ ತಾವರೆ. ಹೌದು, ಅದು ಮತ್ತೆ ಆರಲಿದ್ದ ಬಾಗಿ ತೆರೆದ್ರ ಮುದುಡಿದ ತಾವರೆ ಅರಳಿಸಿ ಇಬ್ಬರಿ ಕರಗಿತ್ತು. ಕರೆ ಸಂದರ್ಭ ಒಳಗೆ ನೋಡ್ತಾರಂತೆ ತಾವರೊಳಗೆ ಸುಂದರದ ಹೆಣ್ಣು ಮಗ ಬಂದಿತ್ತಂತೆ ಹೂವಿನ. ಹೌದಾ? ಯಾರು ಆ ಕೂಸೆ ಈ ಕೂಸು ಆ ಕೂಸೆ ಈ ಕೂಸ ಕೂಸಪ್ಪ ಆ ಮಗುವೆ ಈ ಮಗುವೆ ಮಗುವ ಇದು ಮಗುವ ಇದಕ್ಕೆ ಮದುವೆ ಆದ್ರೆ ಮೂರು ನಾಲ್ಕು ಮಗು. ಹಾಗೆಲ್ಲ ತಂದೆ ತಲೆ ಸಾಕಿ ಸರಸಣ್ಣ ಇಷ್ಟು ಎತ್ತರಕ್ಕೆ ಬೆಳೆಯುತ್ತೇನೆ ನಾನು. ಒಳ್ಳೆ ರೀತಿಯಲ್ಲಿ ಬೇಗ ಬೆಳೆಸಿದ್ರೆ ಬೇಗ ಬೆಳೆಯುತ್ತೆ. ಸಾವಿರ ಹೆಸರುಳುವಂತಹ ತಾವರೆ ಎಂಬ ಹುಟ್ಟಿರುವ ಕಾರಣ ನನ್ನ ಹೆಸರು ಹಾಗಲ್ಲ ಪದ್ಮಾವತಿ. ಪದ್ಮಾವತಿ 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 ಕುಲದೇವಿ ಹೆಸರು ಯಾವ ಅಂಗಮ್ಮ ಬರುವಾಗ ಬರುವಾಗ ಏನದು ಅದೇ ಹೊಸದಲ್ಲಿ ಹೇಗೆ ಭಜನೆ ಮಾಡುವುದು ಹೇಗೆ ಜೀವ ಬರೆದ್ರೆ ಹೋಗಿ ಕೆಲಸ ಮಾಡಿ ಹಾಗೆಲ್ಲ ಭಜನೆ ಮಾಡುವುದು ದೇವಿ ಭಜನೆ ಮಾಡಿದ್ರು ಆದ್ರೆ ಬಂದದ್ದೇನು ನಾನು ಸಕೀರನ್ನ ಕೂಡಿಕೊಂಡು ಬರವಿಹಾರ ಮಾಡೋದಕ್ಕೆ ಇಲ್ಲಿಯವರೆಗೆ ಬಂದಿದ್ದೇನೆ. ನೀವು ಮಾತಾಡೋಕೆ ನಾಚಿಕೆ ಆಗುದು ನಾಚಿಕೆ ಹೆಚ್ಚು ಮಾತಾಡಿದ್ರೆ ಜೋಕೆ ಓಕೆ ಎಂತದ್ದು ಜೋಕೆ. ಆದ್ದರಿಂದ ಬಂದ ಹಾಗೆ ಹೋಗಿ 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 Thank you.
ವಯಸ್ಸಾದ್ರೆ ಏನು ನೋಡ್ತೀನಿ ಅವನನ್ನು ನಮ್ಮ ನೋಡಿದಾಗ ಕೋಪ ಬರ್ತದೆ ಅವನಿಗೆ ಕಣ್ಣು ನೋಡು ಕೆಂಪು ಕಣ್ಣು ಮುಖ ನೋಡಿದ್ಯಾ ಹೌದು ಕೆಂಪು 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 ಆಗಿದ್ದಾನೆ ನೋಡ್ದಕ್ಕೆ ಚಂದವಾಗಿ ಕಾಣ್ತಾ ಹೌದು ನೋಡ್ದಕ್ಕೆ ಮತ್ತು ಚಂದವಾಗಿ ಕಾಣ್ತಾ ಇದ್ದಾನೆ ನಮ್ಮ ನೋಡಿದ ಮೇಲೆ ಈ ರೀತಿಯ ಕೋಪಕ್ಕೆ ನೀನು ಒಳಗಾಗುವುದು ಸರಿಯಲ್ಲ ಯಾಕೆ ಕೋಪಿಸಲು ಆಕ್ಷೇಪ ಇಲ್ಲ ಚಂದ ಕಾಣುತ್ತೆ ಆದ್ರೆ ನೀನು ಗುರು ನಿಮ್ಗೆ ಏನೇನು ಆಲೋಚನೆ ಮಾಡುದಿಲ್ಲ ನಿನ್ನನ್ನು ನೋಡಿದ ಮೇಲೆ ವಿರಹ ಏನಾಗ್ಬೇಕು ಏನ್ ಮಾಡ್ಬೇಕು ಹೋಗ್ಬೇಕು ಮಾತಾಡ್ಬೇಕು ಯಾವ್ದು ಗೊತ್ತಾಗುದಿಲ್ಲ ನಾನಾ ರೀತಿಯ ಭಾವನೆ ನಿಂತಲ್ಲಿ ನಿಲ್ಲೋದಕ್ಕಾಗಿ ಕುಳಿತುಕೊಳ್ಳೋದಕ್ಕೆ ಆಗುದಿಲ್ಲ ಓದೋದಕ್ಕೆ ಮನಸ್ಸನ್ನು ನಿದ್ದೆ ಮಾಡೋದಕ್ಕೆ ನಿದ್ದೆ ಬರುವುದಿಲ್ಲ ಅದಕ್ಕೆ ನೀನೇ ಸಮರ್ಥನು ಮತ್ತೇನು ಅಲ್ಲ ನಾನು ಇಲ್ಲಿಗೆ ಬರುವುದಕ್ಕೂ ಕಾರಣ ಏನು ಅವನು ಪಟಲ ಯಾರ ಹೋಗ್ತಾನಲ್ಲ ಯಾರ ಮಗ ನಿನ್ನ ಮಗ ಏ ಮದುವೆ ಒಂದಾಗಿ ಮಕ್ಳು ಎಷ್ಟು ಇಬ್ಬರ ಹೇಗೆ ಹೇಳ್ತೀರಿ ಗಂಡು ಮಕ್ಕಳು ನೋಡಿದ್ದೀಯಾ ಗಂಡು ಮಕ್ಕಳು ಎರಡು ಗಂಡಿ ಒಬ್ಬ ಏನ್ ಮಾಡುದ ಒಬ್ಬ ಬಿಡು ಹೌದು ಎಷ್ಟು ಬಿಡ್ತಾನೆ ಅವ ಕೂತಲ್ಲಿ ಗೊತ್ತಾಗ್ತದ ಬಿಡುವಾಗ ಗೊತ್ತಾಗುದಿಲ್ಲ ಬಿಟ್ಟ ಮತ್ತೆ ಗೊತ್ತಾಗುತ್ತೆ ಒಮ್ಮೆ ಬಿಡುವಾಗ ಐದು ಬಾಳೆಗಳನ್ನು ಪ್ರಯೋಗ ಸಣ್ಣ ಜಗಳ ಒಂದು ಸಣ್ಣ ಮಟ್ಟಿನ ಯಾರು ಏನು ವಿಳಾಸ ವಿಳಾಸದಿಂದ ಮನೆಯನ್ನೇ ಬಿಟ್ಟು ಹೋಗಿದ್ದಾಳೆ ತವರ ಮನೆಗೆ ತವರ ಮನೆಗೆ ಹೋಗಿ ನೋಡಿ ಅತ್ತೆಯಲ್ಲಿ ಕೇಳಿದಾಗ ಬರಲಿಲ್ಲ ಅಂತ ಹೇಳಿ ಹುಡುಕಿ ಬಂದು ಬಂದದ್ದು ಮತ್ತು ಎಲ್ಲಿ ಸಿಗಲಿಲ್ಲ ನೇರವಾಗಿ ಮನೆಗೆ ಹೋದೆ ಹೋಗುವಾಗ ಮಗನದ್ದು ಒಂದೇ ಹಠ ಏನು ಸಣ್ಣವನದ್ದು ಹೇಗೆ ಹೇಗೆ ಕೂಗುದಾ ಜನಪದ ಜೋಡಿ ಎಲ್ಲಿ ಸಿಗ್ಲಿಕ್ಕಿಲ್ಲ ಈಗ ನೋಡಿ ಇಲ್ಲ ನೋಡಿ ಕಂಟ್ರೋಲ್ ಅಂತ ಕೂಗಿದ ಹಾಗೆ ಅವನಿಗೆ ಸಮಾಧಾನ ಹೇಳಿದ್ದೀನಿ ಆದಷ್ಟು ಬೇರೆ ನಿನ್ನ ತಾಯಿಯನ್ನು ಹುಡುಕಿಕೊಂಡು ಬರ್ತೇನೆ ಎಂದು ಹಾಗೆ ಹಾಗೆ ತಿರುಗುತ್ತಾ ತಿರುಗುತ್ತೆ ಈ ಕಡೆಗೆ ಬಂದದ್ದು ಯಾರಿದ್ದಾರೆ ನಿನ್ನ ತಾಯಿ ಬಂದು ನೋಡಿದ್ರು ಅಲ್ಲ ನೋಡ್ಬೇಕು ನೀ ಯಾರಿದ್ದಾರೆ ಅದನ್ನು ಹೊಸಬರಿ ಯಾರಿಲ್ಲ ಹಳೆಯವರು ಮಾತ್ರ ಬೇಕಿದ್ರೆ ನೋಡು ಅದನ್ನೇ ಗೊತ್ತಾಗಿದ್ದಿಲ್ಲ ಸಾವಿರ ಸಾವಿರ ಬಂದಿತ್ತು ನಿಮ್ಮ ಜೊತೆ ಯಾರಿದ್ದಾರೆ ಸ್ವಲ್ಪ ಪರೀಕ್ಷೆ ಮಾಡಿ ಎರಡು ಮಕ್ಕಳ ತಾಯಿ ಪರೀಕ್ಷೆ ಮಾಡು ಬೇಗ ಪರೀಕ್ಷೆ ಮಾಡು ಹೆತ್ತ ಹುಡುಗಿಯರ ಮೈ ಕಟ್ಟು ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಗೊತ್ತಿದ್ದಾಳೆ ಅಂತ ಹೆಣ್ಣುಗಳನ್ನು ಪರಿಚಯ ಮಾಡ್ಲಿಕ್ಕೆ ನನ್ನಲ್ಲಿ ಕಲಿಬೇಕು ಸಂಪೂರ್ಣವಾಗಿ ಮನಸ್ಸಲ್ಲಿ ವಹಿಸಿ ಆಗಿದೆ ಈ ತಾಪ ದೂರ ಆಗ್ಬೇಕಾದ್ರೆ Thank you.
ಹೇಳಿದ್ದೆ ನೀನು ಮದುವೆ ವಿಚಾರ ಎಲ್ಲಾರು ನನ್ನ ಅಪ್ಪನಿಗೆ ಈ ವಿಚಾರ ಗೊತ್ತಾದ್ರೆ ಮದುವೆ ಮಾಡ್ತೀನಿ. ಏನ್ ಮಾಡಿರ್ತಾರೆ ಗೊತ್ತುಂಟ? ಬೇಡಿ ಬೇಡಿ ಏನ ಈ ಹುಡುಗಿ ಮಾತಾಡುವ ದೊಡ್ಡ ಸ್ತನ ನೋಡಿದೆ? ದೊಡ್ಡ ಸ್ಥಿತಿ ದೊಡ್ಡ ಸ್ತನ ಮತ್ತೆ ಕತ್ತಲ ಕೋಣೆಗೆ ಹಾಕುದು. ಊಟ ನೀರು ಏನಿಲ್ಲ ಆ ದಿವಸ ಕೊಟ್ಟರು ಯಾರಿಗ ಬೇಕಾಗುದಿಲ್ಲ. ಹಾಗೆಲ್ಲ ಅತ್ತೆ ನಿಮ್ಮಿಬ್ಬರನ್ನು ಶಿಕ್ಷಿಸ್ತಾರೆ. ಹೌದೇನಾ? ನಮ್ಮನ್ನು ಬಂಧಿಸ್ತಾರೆ. ಸೆರೆಮನೆಯಲ್ಲಿ ಹಾಕಿ ಬಂಧಿಸುವುದು ನಿನ್ನಪ್ಪನ? ಏನು ಸಂಗತಿ ಗೊತ್ತಿಲ್ಲ. ಎಂತೆಂತವ್ರ ಅಪ್ಪನಿಗಾಗಲಿಲ್ಲ ಅವನು ಬಂಧಿಸಲಿಕ್ಕೆ. ಅಯ್ಯೋ ಅನ್ನೋ ಯೋಗ್ಯತೆ ನಿಮ್ಗೇನ್ ಗೊತ್ತೆ? ಈ ಜನ್ಮದಲ್ಲಿ ಈ ಅವತಾರದಲ್ಲಿ ಬಿಡು, ಇವಾಗ ಹಿಂದಿನ ಅವತಾರದಲ್ಲಿ ಎಷ್ಟು ಜನ ಬಂಧಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಒಬ್ಬರಿಗಾದ್ರೂ ಆಗ್ಯದ? ಒಂದು ಕಾಲದಲ್ಲಿ ಕೌರವರ ಪಕ್ಷಕ್ಕೆ ಇವನು ಸಂತಾನ ಮಾಡುದ ಸಂತಾನ ಅಲ್ಲ ಸಂತಾನ ಸಂತಾನ ಕೃಷ್ಣ ಸಂತಾನ ಅಂತಲೇ ಇವ ಕೃಷ್ಣನಾಗಿದ್ದ ಮೊದಲು ಅಲ್ಲಿ ಹೋಗುವಾಗ ಸಂತಾನದ ವಿಚಾರ ಮಾತನಾಡುವಾಗ ಕೌರವನಿಗೆ ಸಿಟ್ಟು ಬಂದು ಅವ ಸಭೆಯವರಿಗೆ ಆಜ್ಞೆ ಕೊಟ್ಟ ಎಲ್ಲವರು ಹಗ್ಗ ತಕೊಳ್ಳಿ. ಹಾಗಲ್ಲ, ಹಗ್ಗ ಕೈಯಲ್ಲಿ ತಕೊಳ್ಳಿ, ಇವನನ್ನ ಕಟ್ಟಿರಿ ಬಂಡಿ ಕಟ್ಟಿರಿ ಸುಷ್ಟನನ್ನ ಬಂದ್ಲಿ ಶುರುವಾಯ್ತು. ಬಂಡಿ ಬಂಡಿ ಬಿದ್ದದ್ದೆ ಅಂತ ಬಿದ್ದಂತವ್ರೆ ಎಷ್ಟು ಬಂಡಿಯಲ್ಲಿ ಹಗ್ಗ ಬಂದ್ರು ಎಷ್ಟು ಸುತ್ತಿದ್ರು ಇವ ಇಷ್ಟು ಹೊರಗೆ ಶಕ್ತಿಯಲ್ಲಿ ಬಂಧಿಸಲಿಕ್ಕೆ ಹಾಗಂತ ಬಸ್ಸಿಯಲ್ಲಿ ಬಂಧಿಸುವುದಕ್ಕೆ ಕೆಲವು ಬಿದುರ ಭೀಷ್ಮಾದಿಗಳು ಇವರು ದ್ರೋಣಾಚಾರ್ಯರು ಇವನನ್ನು ಭಕ್ತಿಯಲ್ಲಿ ಬಂಧಿಸುವುದಕ್ಕೆ ಗೋಡೆ ಕೃಪೆ ಮಾಡೋ ಕೃಷ್ಣ ಕೃಪೆ ಮಾಡೋ ಕೃಪೆ ಮಾಡೋ ಕೃಷ್ಣ ಮತ್ತೆ ಕೆಲವರು ನಿಮ್ಮಂತ ಹುಡುಗಿಯರು ಅಮ್ಮ ಇವ ಒಬ್ಬ ಮಗು ಹೊರಗೆ ಹೋದ್ರೆ ಸಹ ಕೆಲವರಿಗೆ ಇವನು ಇಟ್ಕೊಂಡು ಹೋಗ್ತಾರೆ ಬಿಡುವುದಿಲ್ಲ. ಹಾಗಾಗಿ ಅಮ್ಮ ಹೇಳೋದು ಭಾಗವತರು ಕಂಡು ಎಂಬಲ್ಲಿಗೆ ಮಾತ್ರೆ ಮುಗಿತದೆ. ಮಾತ್ರೆ ಮುಗಿತದೆ ಆ ಮತ್ತೆ ಬೇರೆ ಮಾತ್ರ ತಗೊಳ್ಬೇಕು. ಆಚೆ ಬೇರೆ ಮಾತ್ರೆ ಭಾಗವತರು ಕಂಡು ಎತ್ತು ಎತ್ತು ಯಾಕ ಭಾಗವತರು ಕಂಡು ಎತ್ತಿಕೊಂಡ ಕೆಲವು ಹೆಂಗಸರು ಈ ಬೆಣ್ಣೆ ಮುಂದೆ ತಕ್ಕಂತ ಗೊತ್ತಾರೆ ಮನೆಗೆ ಬರೋದು ಅಮ್ಮನಲ್ಲಿ ದೂರ ಹೇಳಿ ಮಾಡ್ತಾರೆ.
ನೋಡಿ ಹೋಗಿ ಅವರ ಬಂಧನಕ್ಕೆ ಬಂಧನಕ್ಕೆ ಬಂಧಿಸುವುದಕ್ಕೆ ಆಗಲಿಲ್ಲ, ಇನ್ನು ಬಂಧನಕ್ಕೆ ಒಳಗಾಗಬೇಕಾದ ಒಬ್ಬಳಿಂದ ಮಾತ್ರ ಬಂಧನಕ್ಕೆ ಒಳಗಾಗಿದ್ದೀನಿ, ದೂರ ಸರಿ ಬೇಡ. ಇಷ್ಟುವರೆಗೆ ಎಷ್ಟು ರೂಪವತಿಯನ್ನು ಕಂಡದಿಲ್ಲ, ತನ್ನ ಅರಿವಿಗೆ ಬಾರದ ಹಾಗೆ
ಅವಳ ರೂಪವನ್ನು ಬದಲಿಗೆ ನಾನು ಬಿದ್ದ ಆಗಿದೆ. ಅಷ್ಟೇ ಅಲ್ಲಮ್ಮ, ಬ್ರಹ್ಮ ದೇವನು ಸೃಷ್ಟಿ ಮಾಡಿದ ಎಷ್ಟು ಸ್ತ್ರೀಯರಲ್ಲಿ ಇವಳು ನೂತನವಾಗಿದೆ ಎನ್ನುವುದು ಸೃಷ್ಟಿ ಸ್ಪಷ್ಟ. ಆಕೆ ರೂಪವತಿ ಯಾಕೆ ಇಷ್ಟು ರೂಪವತಿ ಮೂರು ಲೋಕದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಅಮ್ಮ. ಅವಳ ತಂದೆ ಮೇಲೆ ಯಾಕೋ ಏನು ಅವಳನ್ನೇ ಹೊಂದಬೇಕೆನ್ನೋ ಹಾಗೆ ಮನಸ್ಸಾಗಿದೆ. ಮಾತಂದ್ರೆ ಸುಮ್ಮನೆ ಬಂದು ಇಲ್ಲಿ ಮಲಗಿದ್ದೇನಮ್ಮ. ಹೆಣ್ಣೊಬ್ಬಳನ್ನ ನೋಡಿದ್ದೇನೆ, ಅವಳ ಮೇಲೆ ಮನಸ್ಸಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಹೇಳಿದ್ರೆ ಸಾಕಾಗುತ್ತೆ. ಅವಳನ್ನು ಕಂಡವನೇನು ಕೇಳ್ಬೇಕಿತ್ತು, ಯಾರು ನೀನು ಎಲ್ಲಿ ಹೇಳು ಅಮ್ಮ? ಪರಿಚಯವನ್ನು ಕೇಳೋದಕ್ಕೆ ಮುಂದಾದೆ. ತೋಂಡದೇಶ ಅಧಿಪತಿಯಾಗಿ ಆಕಾಶರಾಯನ ಮಗಳಂತೆ, ಪದ್ಮಾವತಿ ಎನ್ನುವ ಹಾಗೆ ನಾಮಕರಣವಂತೆ, ಮದುವೆಯಾಗಬೇಕೆನ್ನುವ ಹಾಗೆ ವಿಧವಿಧವಾಗಿ ವಿನಂತಿಸಿಕೊಂಡಾಗ ನನ್ನ ಮಾತನ್ನು ತಿರಸ್ಕರಿಸಿದ್ದಾಳೆ ಅಮ್ಮ. ಅವಳನ್ನು ಬಿಟ್ಟು ಬದುಕುವುದಕ್ಕೆ ನನ್ನಿಂದಂತೂ ಸಾಧ್ಯವಿಲ್ಲ. ಅವಳನ್ನೇ ಮದುವೆ ಆಗಬೇಕಮ್ಮ. ದಾರಿ ತೋರಿಸು, ದಾರಿ ತೋರಿಸು. ಹೆಣ್ಣು ಮಕ್ಕಳನ್ನು ನೋಡಿದ್ದು ಇದು ಹೊಸೇನೂ ಅಲ್ಲ. ಇದಕ್ಕಿಂತ ಮೊದಲು ಎಷ್ಟೋ ಮಂದಿ ರೂಪವತಿರ ಅಂತ ಹೆಣ್ಣು ಮಕ್ಕಳನ್ನು ನೀನು ಕಂಡಿದ್ದೀಯ, ಆದ್ರೆ ಯಾರನ್ನು ಮದುವೆ ಆಗ್ಬೇಕು ಅಂತ ಹೇಳಿದ್ದಿಲ್ಲ. ಇವತ್ತು ಆಕೆಯನ್ನು ನೋಡಿದ್ದೇನೆ, ಆಕೆಯನ್ನೇ ಮದುವೆ ಆಗ್ಬೇಕು ಅಂತ ಹೇಳ್ತಿದ್ದಲ್ಲ, ಯಾಕೋ ಹೀಗೆ? ಹೌದಮ್ಮ, ಎಲ್ಲದಕ್ಕೂ ಪೂರ್ವ ಸಂಬಂಧವೇ ಕಾರಣ. ಈ ಹಿಂದೆ ತನ್ನೆ ಮಾತನ್ನು ಉಳಿಸುವುದಕ್ಕೆ ಬೇಕಾದ ಕಾರಣದಲ್ಲಿ ತ್ರೇತಾಯುಗದಲ್ಲಿ ರಾಮನಾಗಿ ಅವತರಿಸಿದ ನಾನು, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ತನ್ನೆ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಸತಿ ಸತಿಯಲ್ಲಿ ಕಾರಣಕ್ಕೆ ತೆರಳಿದವ ವನವಾಸಕ್ಕೆ ನಾನು ಪಂಚವಟಿಯಲ್ಲಿ ಆಶ್ರಮವನ್ನು ರಚಿಸಿ ನಾವು ನೆಮ್ಮದಿಯಲ್ಲಿ ಇತ್ತಿರುವ ಸಮಯದಲ್ಲಿ ದುಷ್ಟನಾಗಿರುವ ರಾವಣ ಸೀತಾದೇವಿಯನ್ನು ಕದ್ದುಕೊಂಡು ಹೋಗುವುದಕ್ಕಾಗಿ ಬಂದ. ಸತ್ಯ ವಿಚಾರವು ಅಗ್ನಿದೇವನಿಗೆ ಗೊತ್ತಾಯಿತು. ಸೀತಾದೇವಿಯನ್ನು ಹೇಗಾದರೂ ಕಾಪಾಡಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ತನ್ನಲ್ಲಿರಿಸುವ ವೇದವತಿಯನ್ನು ಈ ಕುಟೀರದಲ್ಲಿ ಇರಿಸಿ ಆಶ್ರಮದಲ್ಲಿರುವಂತಹ ಸೀತಾದೇವಿಯನ್ನು ತನ್ನ ವಶದಲ್ಲಿ ಇರಿಸಿಕೊಂಡ. ರಾವಣನಿಗೆ ಇದು ವೇದವತಿ ಎನ್ನುವ ವಿಚಾರ ಗೊತ್ತಾಗಿಲ್ಲ. ವೇದವತಿಯ ಸೀತೆಯನ್ನು ಹಾಗೆ ತಿಳಿದು ರಾವಣ ಕದ್ದುಕೊಂಡು ಹೋದ. ದುಷ್ಟನಾದಿ ರಾವಣನನ್ನು ಕಂಡು ಮತ್ತೊಮ್ಮೆ ಸೀತೆಯನ್ನು ನನ್ನವಳನ್ನಾಗಿ ಪಡೆಯುವಾಗ ಎಲ್ಲರ ಸಮ್ಮುಖದಲ್ಲಿ ನಾನು ಅಗ್ನಿ ಪರೀಕ್ಷೆಗೆ ಒದ್ದಿದೆ. ಅಗ್ನಿ ಪ್ರವೇಶವನ್ನು ಮಾಡಿದಂತಹ ಸೀತೆ ಮೇಲೆತ್ತಿ ಬರುವಾಗ ಇಬ್ಬರು ಏಕರೂಪದಲ್ಲಿ ಕುಮ್ಮುಳಿಸುವುದಕ್ಕೆ ಮುಂದಾದರು. ಇಬ್ಬರು ಸೀತೆ? ಹೌದು, ಇಬ್ಬರು ಸೀತೆಯರಿಗೆ ಹೇಗೆ ಒದಿಸಿ ಬಂದರೆ ಎನ್ನುವ ಹಾಗೆ ನಾನು ಚಿಂತಿತನಾಗಿರುವ ಸಮಯದಲ್ಲಿ ನನ್ನ ಸತಿಯಾಗಿರುವ ಸೀತೆಯ ಸತ್ಯ ವಿಚಾರವನ್ನು ತಿಳಿಸಿದ್ದಾಳೆ. ರಾವಣ ಆಸೀನದಲ್ಲಿ ಅಶೋಕವನದಲ್ಲಿ ಇರಿಸಿದ ಸೀತೆ ನಾನಲ್ಲ, ಅದು ವೇದವತಿ ಸೀತೆ ಹಾಗೆ ಅಲ್ಲಿಟ್ಟಳು. ರಾವಣಿಗೆ ಈ ವಿಚಾರ ಗೊತ್ತಿಲ್ಲ. ಯಾಕೆ ಹೇಗಾಯ್ತು ಎನ್ನುವುದಕ್ಕೆ ಕೇಳಿದಾಗ ಇದೆಲ್ಲ ಅಗ್ನಿದೇವನ ಉಪಕಾರವನ್ನು ಮಾಡಿದ. ಉಪಕಾರವನ್ನು ಮಾಡಿದವರಿಗೆ ಪ್ರತ್ಯುಪಕಾರವನ್ನು ಮಾಡಬೇಕಾದ ಧರ್ಮ. ವೇದವತಿಯಲ್ಲಿ ಕೇಳಿದೆ ಏನಾಗಬೇಕು ನಿನಗೆ ಎನ್ನೋ ಹಾಗೆ. ವೇದವತಿ ಹೇಳಿದ್ದು ಒಂದೇ, ಮತ್ತೇನು ಅಲ್ಲ. ಈ ಯುಗದಲ್ಲಿ ನಿನ್ನನ್ನೇ ಹೊಂದಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ಎಷ್ಟೋ ಸಮಯದ ತಪಸ್ಸನ್ನು ಆಚರಿಸಿ ತಪಸ್ಸಿನ ಪ್ರಯೋಜನ ನನಗೆ ಒದಗಿ ಬರಲಿಲ್ಲ. ಆದ್ದರಿಂದ ಅಗ್ನಿ ಪ್ರವೇಶ ಮಾಡಿದೆ. ಈ ಜನ್ಮ ನಿನ್ನನ್ನೇ ಹೊಂದಬೇಕೆನ್ನುವ ಹಾಗೆ ಬೇಡಿದ್ದಾಳೆ. ಆವತ್ತೊಂದು ಮಾತನ್ನು ಕೊಟ್ಟಿದ್ದೀನಿ, ಈ ಯುಗದಲ್ಲಿ ಖಂಡಿತವಾಗಿ ನಿನ್ನ ಸೇರುವುದಕ್ಕೆ ಸಾಧ್ಯವಿಲ್ಲ. ಏಕ ಪತ್ನಿ ವ್ರತಸ್ಥ, ಆದ್ದರಿಂದ ಮುಂದೊಂದು ಜನ್ಮದಲ್ಲಿ ಶ್ರೀನಿವಾಸನಾಗಿ ಧರಿಸಿ ಬರ್ತೇನೆ, ನೀನೇ ಪದ್ಮಾವತಿಯಾಗಿ ಹುಟ್ಟಿ ಬಾ ಎನ್ನುವ ಹಾಗೆ. ಈ ಪದ್ಮಾವತಿಗೆ ತಾನು ವೇದಾವತಿ ಎನ್ನುವ ವಿಚಾರ ಗೊತ್ತಿಲ್ಲ. ಆದ್ದರಿಂದ ಈ ರೀತಿಯ ಒಂದು ಸುತ್ತೋಳೆ ನಡೀತಾ ಉಂಟು. ಆದ್ರೆ ನಿಮ್ಮನ್ನು ಹೇಳುದು ಮತ್ತೇನಲ್ಲ, ಅವಳನ್ನು ಮದುವೆ ಆಗುವ ಹಾಗೆ ಹೇಗಾದ್ರೂ ನೀನೇ ಪ್ರಯತ್ನ ಮಾಡಬೇಕು. ಕೊಟ್ಟ ಮಾತು ಉಳಿಸ್ಬೇಕಲ್ವೇ ಅಮ್ಮ. ನಿನ್ನ ಸಂಕಲ್ಪ ಯಾವತ್ತೂ ಹುಸಿಯಾಗುವುದಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗಿ ಈಡೇರಿಯೇ ಈಡೇರ್ತದೆ. ಆದ್ರೆ ನಾವು ಪ್ರಯತ್ನ ಮಾಡ್ಬೇಕಲ್ಲ. ಈಗ ಅಲ್ಲಿದ್ದಾಳೆ ಅಂತ ಸುಮ್ಮನೆ ಕುಳಿತುಕೊಂಡ್ರೆ ಆಗುದಿಲ್ಲ. ಕನ್ಯಾರ್ಥಿ ಆಗಿ ಅಲ್ಲಿವರಿಗೆ ಹೋಗಿ ವಿಚಾರವನ್ನೆಲ್ಲ ಹೇಳ್ತೇನೆ, ಅವ್ರನ್ನ ಒಪ್ಪಿಸಿಕೊಂಡು ಬರ್ತೇನೆ. ಆ ಬಳಿಕ ಮದುವೆ ಆಗ್ತದೆ ಮಗನೇ. ಸಾಧ್ಯವಿಲ್ಲ, ನನ್ನ ಸಹಕಾರ ಒದಗಿ ಬರಬೇಕು. ಆದ್ದರಿಂದ ಈ ರೂಪದಿಂದ ಅವರ ಕಣ್ಣ ಮುಂದೆ ಪ್ರಕಟನ ಆಗುವುದಲ್ಲ, ಗೌರವಂತಿಯಾಗಿ ಕಣಿ ಹೇಳುತ್ತಾ ಬರುವುದಕ್ಕೆ ಕಾರಣ ಮತ್ತೇನೂ ಅಲ್ಲ. ಅಂದು ಚೋಳರಾಜರಿಗೆ ನಾನು ಮಾತು ಕೊಟ್ಟಿದ್ದೇನೆ, ನನ್ನ ಮದುವೆಯ ಸಂಭ್ರಮವನ್ನು ಮೂರು ಬೆಳಿಗ್ಗೆ ನೋಡುವಂತ. ಅದಕ್ಕೆ ಒಂದು ಸನ್ನಿವೇಶವನ್ನು ನಾವು ಒದಗಿಸಿಕೊಡ್ಬೇಡೋ ಅಂತ ವೇಷ ಮಾಡಿಕೊಂಡು ಬಂದಿದ್ದೀನಿ. ಯಾರಿಗೆ ಕಳಿ 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 ಆ ಕಳಿ ಕಳಿ ಅಂತ ಹೇಳುವಾಗ ನೀವು ಸಿಕ್ಕಿ ತೊಳೆದಿಲ್ಲ. ನಿಮ್ಮ ಮುಖದ ಲಕ್ಷಣ ಹೇಳ್ತದೆ ಹೆಚ್ಚು ದುಡಿಯುತ್ತೀರಿ, ಆದ್ರೆ ದುಡಿದದ್ದು ನಿಮ್ಮ ಮನೆಗೆ ಮುಟ್ಟುವುದಿಲ್ಲ, ಎಲ್ಲ ಹೆಚ್ಚು ಖರ್ಚಾಗಿ ಬರುತ್ತದೆ. ಆದ್ರೆ ಈ ಲಕ್ಷಣ ಇನ್ನೂ ಹೇಳ್ತೇನೆ, ನಿಮಗೆ ಕುಲವನ್ನು ಬೆಳೆದು ಹೆಣ್ಣು ಮಕ್ಕಳು ಇಲ್ಲ ಕಾಣ್ತದೆ. ನೋಡಿದಾಗ ಇನ್ನು ದೇವರು ಕೊಟ್ಟರು ಕೊಟ್ಟ ದೇವರು ಅನುಗ್ರಹ ಮಾಡಿದೆ, ನಿಮ್ಗೆ ಬೇಕಾದಷ್ಟು ಕೊಡ್ತ.
ಸರ್. ಇನ್ನು ಹೇಳ್ಬೇಕಂದ್ರೆ ನಿಮ್ಮ ಸುಬ್ರಹ್ಮಣ್ಯಗೆ ಏನಾದ್ರೂ ಒಂದು ಕಾಣಿಕೆ ನೀವು ಹಾಕಿ ಆಯ್ತಾ. ಇನ್ನು ಹೆಚ್ಚು ಹೇಳುವುದಕ್ಕೆ ಗೊತ್ತಿಲ್ಲ, ಕಣಿ ಮಾಡಿದ್ರೆ ಎಲ್ಲ ಸರಿಯಾಗಿ ಮಗಳಲ್ಲಿ ಸೀರೆ ಉಡುವುದಿಲ್ಲ.
ಬುದ್ಧಿನಿಂದ ಸಾಕಿದ್ದೆ, ಎಷ್ಟಾದ್ರೂ ಸಂಬಂಧಿಯನ್ನು ಇದುವರೆಗೆ ಚೋಳಾವಣಿಯನ್ನು ಆಡಿದ್ದೇನೆ. ಇದು ನಮ್ಮ ಪರಂಪರಾಗತ ಕ್ರೀಡ. ಇದನ್ನು ಮುಂದೆ ಭರಿಸುವ ತಿಳಿಸುವ ಯೋಗ್ಯತೆ ನನಗೆ ಇದು. ಭೀಕರವಾಗಿ ಒಂದು ಶಬ್ದಕ್ಕಾಗಿ ಎಲ್ಲರೂ ಭಯಭೀತರಾಗಿದ್ದೀನಿ. ಯಾರು ಯೋಚಿಸಬೇಕಾದ ಚಿಂತಿಸಬೇಕಾದ ಅಗತ್ಯವಿಲ್ಲ. ಇದಕ್ಕೆ ಪೂರ್ವ ಹಿನ್ನೆಲೆ ಒಂದು ಉಂಟು. ಈ ಹಿಂದೆ ಪೂರ್ವದಲ್ಲಿ ನಾನೊಮ್ಮೆ ವೈಕುಂಠವನ್ನು ಬಿಟ್ಟು ಈ ತಲೆಗೆ ಉದಿಸಿ ಬರುತ್ತಿರುವ ಸಮಯದಲ್ಲಿ ಆಶ್ರಯಕ್ಕೆ ಬೇಕಾಗಿ ಪುಷ್ಕರಿನ ತರದಲ್ಲಿರುವಂತಹ ತುಂತಿನಿ ವೃಕ್ಷದ ಅಗ್ನಿಯಲ್ಲಿ ಆಶ್ರಯವನ್ನು ಬೆಳೀತಾ ಇದ್ದೆ. ಆಹಾರವನ್ನು ಸೇವಿಸ್ತಾ ಇದ್ದೆ ಕಪಿಲೆಯ ಹಾಲನ್ನು. ಈ ವಿಚಾರವನ್ನು ಬಾಗಲತೆ ಮಹಾರಾಜನಿಗೆ ಗೊತ್ತಾಯಿತು. ಕಪಿಲೆಯನ್ನು ಕೊಲ್ಲುವುದಕ್ಕೆ ಬೇಕಾಗಿ ಖಡ್ಗವನ್ನು ಬೀಸಿದಾಗ ಬಂದು ನನ್ನ ಹಣೆಗೆ ಹಾತವಾಯಿತು. ಕುಪಿತನಾಗಿರುವ ನಾನು ಕೋಪದಿಂದ ಶಾಪವನ್ನೇ ಕೊಟ್ಟಿದ್ದೇನೆ. ಪಿಶಾಚಿಯಾಗಿ ವರ್ತಿಸಿದ ಕಾರಣ ನೀನು ಪಿಶಾಚಿಯಾಗಿಯೇ ಹೋಗಿ. ಹೌದು, ಕಣ್ಣೀರನ್ನೇ ಸುರಿಸುವುದರ ಮೂಲಕ ಅಡಿ ಮುಂದಿನ ಗತಿಯನ್ನು ಹಾಗೆ ಬೇಡಿದ. ಆವತ್ತೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ಮುಂದೊಂದು ದಿನ ಶುಕ್ರವಾರದಂದು ಪದ್ಮಾವತಿಯನ್ನು ಮದುವೆ ಆಗುತ್ತಿರುವ ಸಮಯದಲ್ಲಿ ಆರು ಗಳಿಗೆ ದೂರದಲ್ಲಿ ನಿಂತು ನನ್ನನ್ನು ವೀಕ್ಷಿಸಿದಾಗಲೇ ನಿನ್ನ ಪಿಶಾಚಿ ರೂಪವು ಮರೆಯಾಗಿ ಮೋಕ್ಷವನ್ನು ಹೊಂದಿದ್ದಿ. ಪದ್ಮಾವತಿ, ವೆಂಕಟರಮಣನಾಗಿ ನಾನು ನಿನ್ನನ್ನು ವಹಿಸುವುದಕ್ಕೂ ಪೂರ್ವ ವೇಳವತಿಯಾಗಿರುವ ಕಾಲದಲ್ಲಿ ನಿನ್ನಲ್ಲಿ ಏನು ಬೇಕೆಂದು ಹಾಗೆ ಕೇಳಿಕೊಂಡಾಗ ನೀನು ನನ್ನನ್ನೇ ಪತಿಯಾಗಿ ಪಡೆಯಬೇಕು ಎನ್ನುವ ಹಂಬಲನ್ನು ವ್ಯಕ್ತಪಡಿಸುವನಿ. ಆವತ್ತು ವಚನವನ್ನು ಕೊಟ್ಟಿದ್ದೀನಿ, ಅದಕ್ಕೆ ಪೂರ್ವಕವಾಗಿ ಈ ಜನ್ಮದಲ್ಲಿ ನೆರವೇರಿಸ್ತಾ ಇದ್ದೇನೆ. ಹಾಗೆ ಇದೇನು ಪ್ರಥಮವಲ್ಲ. ಈ ಹಿಂದೆ ಕೊಟ್ಟಂತಹ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಈ ಕರೆಯಲ್ಲಿ ಅವತರಿಸಿ ನಾನಾ ರೀತಿಯ ನಾಟಕವನ್ನು ಆಡುವುದರ ಮೂಲಕವಾಗಿ ಎಲ್ಲರಿಗೂ ಏನನ್ನು ಬೇಕನ್ನು ಅದನ್ನು ಕೊಟ್ಟಿದ್ದಾರೆ. ಹಿಂದೆ ಜಾಂಬವತಿ ಕಲ್ಯಾಣ ಆಯಿತು, ಕೃಷ್ಣಾವತಾರಿಯಾಗಿದ್ದೆ ನಾನು. ಜಾಂಬವನಿಗೆ ಒಂದು ಆಶೆ ಇತ್ತು. ಈ ಹಿಂದೆ ತ್ರೇತಾಯುಗದಲ್ಲಿ ರಾಮನಾಗಿ ಜಯಿಸುತ್ತಿರುವ ಸಮಯದಲ್ಲಿ ದುಷ್ಟ ರಾವಣಾದಿಯನ್ನು ಕೊಂದಂತಹ ಸಮಯದಲ್ಲಿ ಜಾಂಬವದೇವನಲ್ಲಿ ಒಂದು ಮಾತನ್ನು ಕೇಳಿದೆ. ಹೇಗೆ ಜಾಂಬವದೇವ ಎಲ್ಲರೂ ಯುದ್ಧವನ್ನು ಮಾಡಿ ಆಯಾಸವನ್ನು ಹೊಂದಿದ್ದೀರಾ ಎಂದು ಹಾಗೆ. ಆಗ ಅವರು ಆಡಿದ ಮಾತೇನು, ಇಲ್ಲ ದೇವ, ಇವರೇನು ಮಹಾ ಯುದ್ಧವನ್ನು ಮಾಡಿ ಆಯಾಸವನ್ನು ಕೊಡಬೇಕಾದ್ರೆ ನಿನ್ನಂಥವರಲ್ಲಿ ಕಾಳಗ ಮಾಡಬೇಕು. ಆಗ ಅವನು ಮಾತನ್ನು ಕೊಟ್ಟಿದ್ದೇನೆ, ನೋಡುವ ಮುಂದೊಂದು ದಿನದಲ್ಲಿ ನಿನ್ನ ಇಚ್ಛೆ ಈಡೇರಲಿ ಎನ್ನುವ ಹಾಗೆ. ಹಾಗೆ ಕೃಷ್ಣನಾಗಿ ಅವತರಿಸಿದೆ. ಜಾಂಬವತಿಯನ್ನು ಮದುವೆ ಆಗುವ ಒಂದೇ ನೆಪವನ್ನು ಮುಂದಿರಿಸಿಕೊಂಡು ಆ ಜಾಂಬವದೇವರ ಮಾತನ್ನು ಪೂರೈಸಿಕೊಟ್ಟಿದ್ದೇನೆ ಈ ಕೃಷ್ಣಾವತಾರ. ಸತ್ಯ. ಮತ್ತೊಂದು ಕೃಷ್ಣಾರ್ಜುನ ಕಾಳಗ ಕಾಣುವುದಕ್ಕೆ ಮಾತ್ರ ಕೃಷ್ಣಾರ್ಜುನ ಕಾಳಗ, ಆದರೆ ಹಿನ್ನೆಲೆ ಏನು? ಕರ್ನಾಟಕ ಈ ಹಿಂದೆ ಒಂದು ಮಾತನ್ನು ಕೊಟ್ಟಿದ್ದೇನೆ, ಮತ್ತೇನಲ್ಲ. ದುಷ್ಟನಾಗಿರುವ ದುಂಬೋತ್ವ ಎನ್ನುವ ರಕ್ಕಸ ಊರ್ವಶಿಯನ್ನು ಪೀಡಿಸುತ್ತಿರುವ ಸಮಯದಲ್ಲಿ ಊರ್ವಶಿಯನ್ನು ರಕ್ಷಣೆ ಮಾಡುವುದಕ್ಕೆ ಬೇಕಾಗಿ ನರನಾರಾಯಣ ಆಗಿ ನಾವೇ ತಪಸ್ಸನ್ನು ಆಚರಿಸ್ತಾ ಇದ್ದೀವಿ. ಆ ಕಾಲದಲ್ಲಿ ಯುದ್ಧವನ್ನು ಮಾಡುವ ಮೂಲಕವಾಗಿ 999 ಆ ಕವಚವನ್ನು ಭೇದಿಸಿದಾಗ ಕೊನೆಯಾಗಿ ನನ್ನ ದಿವ್ಯತೆಯನ್ನು ಅರ್ಥ ಮಾಡಿಕೊಂಡ ರಕ್ಕಸನು ನನ್ನ ಪಾದಕ್ಕೆ ಬಂದು ಶರಣಾದ. ನನಗೆ ಮೋಕ್ಷವನ್ನೇ ಕರುಣಿಸು ಎನ್ನುವ ಹಾಗೆ ಆಗ ಒಂದು ಮಾತನ್ನು ಕೊಟ್ಟಿದ್ದೇನೆ. ಈ ಜನ್ಮದಲ್ಲಿ ಇದಲ್ಲ, ನೀನು ಕಾಯ್ತಾ ಇರಬೇಕು. ಮುಂದೊಂದು ಜನ್ಮದಲ್ಲಿ ನಾನಿಗೆ ಸಾರಥಿಯಾಗಿ ನಾನು ಒದಗಿ ಬರ್ತೀನಿ. ಕುರುಕ್ಷೇತ್ರ ಭೂಮಿಯಲ್ಲಿ ನಿನ್ನ ಇಚ್ಛೆಯನ್ನು ಈಡೇರಿಸಿಕೊಡುತ್ತೇನೆ ಎನ್ನುವ ಹಾಗೆ ಈ ಜನ್ಮದಲ್ಲಿ ಕರುಣನಾಗಿ ಜನಿಸಿದ್ದಾನೆ ಆ ದಂಭೋತ್ವ ಎಂಬ ರಕ್ಕಸ. ನಾನೇ ಆ ಅರ್ಜುನನ ಸಾರಥಿಯಾಗಿ ಮುನ್ನಡೆಸುತ್ತಿರುವ ಸಮಯದಲ್ಲಿ ಆ ಕಂದರಿಗೆ ಮೋಕ್ಷವನ್ನು ಇದರ ಮೂಲಕವಾಗಿ ಆವತ್ತು ಕೊಟ್ಟ ಮಾತನ್ನು ಇವತ್ತು ನಾನು ನಿವೇದಿಸಿದ್ದೇನೆ. ವೇದವತಿಯಾಗಿರುವ ನಿನಗೆ ಮಾತನ್ನು ಕೊಟ್ಟಿದ್ದೀನಿ. ಯಶೋಧ ದೇವಿ ಆಗಿರುವಂತಹ ಬಕುಳಾದೇವಿಗೆ ಅವತ್ತೇ ಮಾತನ್ನು ಕೊಟ್ಟು ಈ ಜನ್ಮದಲ್ಲಿ ನಿವೇದಿಸಿದ ಹಾಗಾಯಿತು. ಹಾಗಾದ್ರೆ ಏನು ವಚನ ಕೊಡುವುದು ಸುಲಭ, ಆದರೆ ಒರೈಸುವಾಗ ಎಷ್ಟೆಲ್ಲ ಅಡೆತಡೆ ಬರುವುದಕ್ಕೆ ಸಾಧ್ಯ ಉಂಟು. ಆ ಅದೇ ತಡೆಗಳನ್ನೆಲ್ಲ ಮೀಟಿ ಯಾವ ನಾತ ಇಚ್ಛೆಯನ್ನು ಈಡೇರಿಸ್ತಾನೋ ಅದಕ್ಕೆ ವಚನವನ್ನು ನಡೆಸಿಕೊಟ್ಟ ಹಾಗಾಯಿತು. ಹೌದು ಹೌದು, ವಚನ ಪೂರಣ ಎನ್ನುವ ಪುಣ್ಯ ಕಥೆಯನ್ನು ಯಾವ ನಾತ ಆಡಿಸ್ತಾನೋ ಆಡ್ತಾನೋ ಮತ್ತೆ ಶ್ರದ್ಧೆ
ಶ್ರದ್ಧೆಯಿಂದ ನೋಡ್ತಾರೆ. ಅವರೆಲ್ಲರಿಗೂ ಕಲಾ ಪ್ರಿಯರಾಗಿರುವ ಕಠಿಣ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಸಾವಿರಾರು ವರ್ಷ ಭಾಗ್ಯವನ್ನು ಇಟ್ಟು ಸದಾಕಾಲ ರಕ್ಷಿಸಿದ್ದು ಮಹಾಮಾತಿ ಬೇಡ್ತಾ ಪುಣ್ಯ ಕಥೆಗೆ ಮಂಗಲಗೀತೆ. ಶ್ರೀ ಮಹಾಲಿಂಗೇಶ್ವರ ದೇವರು ಶ್ರೀ ಮಹಾಲಿಂಗೇಶ್ವರ ದೇವರು ಸಿರಿಮುಡಿ ಗಂಧ ಪ್ರಸಾದ ಶಿವ ದಗ್ಗಿತ್ತು.